ಶುಭೋದಯ ಮಕ್ಕಳೇ, ಹೇಗಿದ್ದೀರಾ? ನಾನು ನಿಮ್ಮ ಗುರುಗಳಾದ ಶ್ರೀ ಆರ್ ಡಿ ಪವಾರ್ ಸರ್, ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಶಾಲೆ ಗಾಂಧಿನಗರ ದುದ್ನಿ. ಮತ್ತು ಮಕ್ಕಳೇ, ಇಂದು ನಾವು 8ನೇ ವರ್ಗದ 2ನೇ ಪಾಠ ನದಿ ಜೋಡು ಈ ಪಾಠದ ಕುರಿತು ಅಭ್ಯಾಸವನ್ನು ಮಾಡೋಣ. ಮತ್ತು ಮಕ್ಕಳೇ, ನದಿಗಳೆಂದರೆ ನೀರು ಅಷ್ಟೇ ಅಲ್ಲ, ಅವು ನಮ್ಮ ಸಾಂಸ್ಕೃತಿಕ ವೈಭವಗಳಾಗಿವೆ. ಅವು ನಮ್ಮ ಜೀವನ ಮತ್ತು ಜೀವ. ಭೂಮಿಯ ಮೇಲಿನ ಪ್ರತಿಯೊಂದು ಚರಾಚರ ಪ್ರಾಣಿ ಪಶು ಪಕ್ಷಿ ಗಿಡಮರ ಮಾನವ ಬದುಕಳಿಯಲು ಮುಖ್ಯವಾಗಿ ವಾಯುವಿನ ಅವಶ್ಯಕತೆವಿದ್ದರೆ ಅದರ ಜೊತೆಗೆ ಬಣ್ಣವಿಲ್ಲದ ರೂಪವಿಲ್ಲದ ಆಕಾರವಲ್ಲದ ರುಚಿರಹಿತವಾದ ನೀರು ಅಷ್ಟೇ ಮುಖ್ಯವಾಗಿದೆ. ಮತ್ತು ಮಕ್ಕಳೇ, ನೀರನ್ನು ನಾವು ಮಳೆಯ ಮುಖಾಂತರ ಪಡೆದರೂ ಅದು ಭೂಮಿಯ ಮೇಲೆ ಬಿದ್ದಾಗ ಅನೇಕ ವಿಧಗಳ ಮುಖಾಂತರ ನೀರು ಎಲ್ಲೆಡೆಯೂ ಸಂಗ್ರಹವಾಗುತ್ತದೆ. ಅವು ಯಾವುವು ಎಂದರೆ ಹಳ್ಳ ಕೊಳ್ಳ ನದಿ ಕೆರೆ ಬಾವಿ ಸಮುದ್ರ ಹೀಗೆ ಅನೇಕ ವಿಧಗಳಿಂದ ನೀರು ಸಂಗ್ರಹವಾಗುತ್ತದೆ. ಮತ್ತು ಮಕ್ಕಳೇ, ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶವಾಗಿದೆ. ರೈತನೇ ನಮ್ಮ ರಾಷ್ಟ್ರದ ಬೆನ್ನೆಲುಬು ಆಗಿದ್ದಾನೆ. ಆತ ಮಳೆಯ ಆಗಮನವನ್ನು ಬಕಪಕ್ಷಿಯಂತೆ ಕಾಯುತ್ತಿರುತ್ತಾನೆ, ಅದು ಅವನ ಜೀವವಾಹಿನಿ. ಆದರೆ ಇಂದು ಮಳೆಯ ಪ್ರಮಾಣ ದಿನೇ ದಿನೇ ಕಡಿಮೆಯಾಗಹತ್ತಿದೆ. ಏಕೆಂದರೆ ಅರಣ್ಯ ಸಂಪತ್ತು ಎಲ್ಲೆಡೂ ಸಹಿತ ನಾಶವಾಗಹತ್ತಿದೆ. ಮುದ್ದು ಮಕ್ಕಳೇ, ಬೆಟ್ಟ ಗುಡ್ಡಗಳ ಪ್ರದೇಶ ಕಡಿಮೆಯಾಗಹತ್ತಿದೆ. ಹಳ್ಳಿಯನ್ನು ಬಿಟ್ಟು ಜನರು ಪಟ್ಟಣಕ್ಕೆ ಸೇರುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿದೆ. ಅಲ್ಲಿ ಕಟ್ಟಡಗಳ ನಿರ್ಮಾಣ, ಕಾರ್ಖಾನೆಗಳ ಸ್ಥಾಪನೆ, ನಿಸರ್ಗದ ಕೋಪ, ಹೀಗೆ ಹಲವಾರು ಕಾರಣಗಳಿಂದ ನೀರಿನ ಸಮಸ್ಯೆ ಇಂದು ಹೆಚ್ಚುತ್ತಿದೆ. ಮತ್ತು ಮಕ್ಕಳೇ, ಅಷ್ಟೇ ಅಲ್ಲ, ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯ ಇವುಗಳಿಂದ ಸಹಿತ ನೀರಿನ ಸಮಸ್ಯೆ ಇಂದು ಹೆಚ್ಚುತ್ತಿದೆ. ಮತ್ತು ಮಕ್ಕಳೇ, ಭೂಮಿಯ ಮೇಲೆ 71% ನೀರು ಇದ್ದರೂ ಉಪಯೋಗಕ್ಕೆ ಮಾತ್ರ ಬಹಳಷ್ಟು ಕಡಿಮೆಯಾಗಿದೆ. ಹಾಗಾದರೆ ನದಿ ಸಮುದ್ರ ಇವುಗಳ ನೀರು ನಾವು ಹೇಗೆ ಉಪಯೋಗ ಮಾಡಿಕೊಳ್ಳಬೇಕು ಎಂಬುದನ್ನು ಮಾನವನು ಇಂದು ವಿಚಾರಿಸುವಂತ ಮಾತಾಗಿದೆ. ಮತ್ತು ಮಕ್ಕಳೇ, ಉತ್ತರ ಭಾರತದ ನದಿಗಳು ವರ್ಷವಿಡೀ ತುಂಬಿ ಹರಿಯುತ್ತವೆ. ಮತ್ತು ಮಕ್ಕಳೇ, ಉತ್ತರ ಭಾರತದಲ್ಲಿ ಗಂಗಾ ನದಿ, ಯಮುನಾ ನದಿ, ಬ್ರಹ್ಮಪುತ್ರ ನದಿ ಹೀಗೆ ಹಲವಾರು ದೊಡ್ಡ ದೊಡ್ಡ ನದಿಗಳಿವೆ. ಹೀಗಾಗಿ ಅವು ವರ್ಷವಿಡೀ ತುಂಬಿ ಹರಿಯುವುದರಿಂದ ಅಲ್ಲಿಯ ನದಿ ಕೊಳ್ಳಗಳ ಪ್ರದೇಶ ಬಹಳಷ್ಟು ಫಲವತ್ತಾಗಿದ್ದು ಮತ್ತು ಹಚ್ಚ ಹಸಿರಾಗಿದ್ದು ಸಂಪತ್ ಭರಿತವಾಗಿವೆ. ಆದರೆ ಇಂಥ ನದಿಗಳಿಂದ ನಾವು ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಮಾಡುವುದು ಅತ್ಯವಶ್ಯಕವಾಗಿದೆ ಮತ್ತು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ. ಏಕೆಂದರೆ ನಾವು ಅನೇಕ ಯೋಜನೆಗಳ ಮುಖಾಂತರ ನೀರಿನ ಉಳಿತಾಯ ಮಾಡುವುದು ಅವಶ್ಯಕವಾಗಿದೆ. ಮತ್ತು ಮಕ್ಕಳೇ, ಆದರೆ ನೀರಿನ ಉಳಿತಾಯ ಮಾಡದಿದ್ದರೆ ಒಂದಿಲ್ಲ ಒಂದು ದಿನ ನೀರಿಗಾಗಿ ಜಗತ್ತಿನ ಎಲ್ಲೆಡೆಗೂ ಸಹಿತ ಯುದ್ಧ ಸಂಭವಿಸಬಹುದೇನು ಅನಿಸುತ್ತದೆ. ಮತ್ತು ಮಕ್ಕಳೇ, ಕೆನ್ಯಾದಂಥ ದೇಶದಲ್ಲಿ ನೀರನ್ನು ಯೋಗ್ಯ ರೀತಿಯಲ್ಲಿ ಬಳಸುತ್ತಿದ್ದಾರೆ ಮತ್ತು ಅಲ್ಲಿ ಸರ್ಕಾರದವರು ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದಾರೆ. ಉದಾಹರಣೆಗಾಗಿ ಅಲ್ಲಿ ನೀರನ್ನು ಪಡಿತರ ಅಂಗಡಿಗಳಲ್ಲಿ ಅಂದರೆ ರೇಷನ್ ಅಂಗಡಿಗಳಲ್ಲಿ ನೀರು ಹಂಚುವಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಏಕೆಂದರೆ ಅಲ್ಲಿ ಮಳೆಯ ಅಭಾವ ತುಂಬ ಇದೆ ಮತ್ತು ನೀರಿನ ಕೊರತೆ ಬಹಳಷ್ಟು ಇದೆ. ಆದ ಕಾರಣ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ನೀರಿನ ಸಮಸ್ಯೆ ಇದೆ. ಅದಕ್ಕಾಗಿ ಇಂದು ನಾವೆಲ್ಲರೂ ಸಹಿತ ವಿಚಾರಿಸುವಂಥ ಮಾತಾಗಿದೆ. ನಾವು ಮುಂದಾಲೋಚನೆಯನ್ನು ಈಗಿಂದೀಗಲೇ ಮಾಡಬೇಕು. ಮತ್ತು ಮಕ್ಕಳೇ, ಭೂಮಿಯಲ್ಲಿ ಅಂತರ್ಜಲ ಹೆಚ್ಚಿಸುವ ಸಲುವಾಗಿ ನಮ್ಮ ನಮ್ಮ ಪರಿಸರದಲ್ಲಿ ನೀರಿನ ಇಂಗು ಗುಂಡಿಗಳನ್ನು ತೋಡಬೇಕು. ಮತ್ತು ಮಕ್ಕಳೇ, ಇಂಗು ಗುಂಡಿಗಳೆಂದರೆ ನೀರಿನ ತಗ್ಗಗಳನ್ನು ನಾವು ತೋಡಿ ಅಲ್ಲಿ ನೀರು ಇಂಗುವಂತೆ ಮಾಡಬೇಕು. ಮನೆಯ ಮೇಲ್ಛಾವಣಿಯ ಮೇಲೆ ಬಿದ್ದಂಥ ನೀರನ್ನು ಮನೆಯ ಕೊಳವೆ ಬಾವಿಗೆ ಹೋಗಿ ಕೂಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಹೊಲ ಗದ್ದೆ ತೋಟಗಳಲ್ಲಿ ಮನೆಗಳಿದ್ದರೆ ಅಲ್ಲಿಯೂ ಸಹಿತ ಅಲ್ಲಿ ಮನೆಯ ಮೇಲ್ಛಾವಣಿಯ ಮೇಲೆ ಬಿದ್ದಂಥ ನೀರನ್ನು ಹೊಲದ ಬಾವಿಗಳಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಉತ್ತರ ಭಾರತದ ನದಿಗಳನ್ನು ಜೋಡಿಸುವಂಥ ಕಾರ್ಯ ಸರ್ಕಾರದವರು ಸಹಿತ ಕೂಡಲೇ ಮಾಡಿದರೆ ನೀರಿನ ಸಮಸ್ಯೆ ಮತ್ತು ಅಂತರ್ಜಲ ಹೆಚ್ಚಿಸಲು ಬಹಳಷ್ಟು ಸಹಕಾರವಾಗುವುದು. ಮತ್ತು ಮಕ್ಕಳೇ, ಅಂತರ್ಜಲ ಹೆಚ್ಚಿಸುವುದಕ್ಕಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಊರಿನ ನಾಗರಿಕರು ಕೆರೆಗಳ ನಿರ್ಮಾಣವನ್ನು ಮಾಡಬೇಕು. ನೀರಿನ ಸಂಗ್ರಹಕ್ಕಾಗಿ ಹೇಗೆ ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ನೀರಿಗಾಗಿ ಕೆರೆ
ಬಾವಿ ಜಲಾಶಯಗಳನ್ನು ಕಟ್ಟಿ ಜನರಿಗೆ ಉಪಯೋಗ ಮಾಡಿದಂತೆ ಈ ಕಾರ್ಯಯೋಜನೆ ಈಗಲೂ ಸಹಿತ ಆಗಬೇಕು. ಎಲ್ಲೆಡೆಗೂ ಕಾಲುವೆಗಳು ನಿರ್ಮಿಸಬೇಕು. ಇವೆಲ್ಲ ಕಾರ್ಯ ಮಾಡುವಾಗ ಅನೇಕ ಸಮಸ್ಯೆಗಳು ಬರುತ್ತವೆ. ಅವುಗಳನ್ನು ನಾವು ಸಮಾಧಾನದಿಂದ ಮತ್ತು ಸಹಕಾರದಿಂದ ಬಗೆಹರಿಸಿಕೊಳ್ಳಬೇಕು. ಮತ್ತು ಮಕ್ಕಳೇ, ಜಲ ಸಂಗ್ರಹದ ಮಾಹಿತಿ ಎಲ್ಲರಿಗೂ ಸಹಿತ ನೀಡಬೇಕು. ಅಷ್ಟೇ ಅಲ್ಲ, ಇಂದು ಕೆಲವು ನದಿಗಳು ಮಳೆಗಾಲದಲ್ಲಿ ತುಂಬಿ ಹರಿದು ಬೇಸಿಗೆ ಕಾಲದಲ್ಲಿ ನೀರಿನ ಪ್ರಮಾಣ ಅವುಗಳಿಗೆ ಕಡಿಮೆಯಾಗಿದ್ದು ಕಂಡುಬರುತ್ತದೆ. ಉದಾಹರಣೆಗಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ನದಿಗಳು ಗೋದಾವರಿ ನದಿ, ಕೃಷ್ಣಾ ನದಿ, ಕಾವೇರಿ ನದಿ, ಭೀಮಾ ನದಿ, ಹೀಗೆ ಈ ನದಿಗಳು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತವೆ. ಆದರೆ ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತವೆ. ಅದಕ್ಕಾಗಿ ಅಲ್ಲಿ ಅನೇಕ ಅಣೆಕಟ್ಟುಗಳನ್ನು ಕಟ್ಟಿ ನೀರಿನ ಸಂಗ್ರಹವನ್ನು ಮಾಡಿದ್ದಾರೆ. ಮತ್ತು ಮಕ್ಕಳೇ, ಅಣೆಕಟ್ಟುಗಳನ್ನು ಕಟ್ಟುವುದರಿಂದ ಮತ್ತು ನೀರಿನ ಕಡಿಮೆ ಯೋಜನೆಗಳನ್ನು ನಿರ್ಮಿಸುವುದರಿಂದ ನದಿಗಳ ಪ್ರವಾಹವನ್ನು ತಡೆಯಲು ಬರುತ್ತದೆ. ಅಷ್ಟೇ ಅಲ್ಲ, ಜಲವಿದ್ಯುತ್ ಶಕ್ತಿ ನಿರ್ಮಿಸಲು ಬರುತ್ತದೆ, ನೀರಿನಿಗಾಗಿ ಸೌಲಭ್ಯ ಒದಗಿಸಲು ಬರುತ್ತದೆ, ಮತ್ತು ಮೀನುಗಾರಿಕೆ ವ್ಯವಸಾಯ ಮಾಡಲು ಅನುಕೂಲವಾಗುವುದು, ಮತ್ತು ಅಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಬರುತ್ತದೆ. ಹೀಗೆ ಅಣೆಕಟ್ಟುಗಳಿಂದ ನಾನಾ ತರಹದ ಲಾಭಗಳು ಆಗುತ್ತವೆ. ಮತ್ತು ಮಕ್ಕಳೇ, ಉತ್ತರ ಭಾರತದ ನದಿಗಳನ್ನು ದಕ್ಷಿಣ ಭಾರತದ ನದಿಗಳಿಗೆ ಜೋಡಿಸಿದರೆ ನಮ್ಮ ದೇಶ ಸುಜಲಾಂ ಸುಫಲಾಂ ಆಗಿ ವಿಶ್ವದಲ್ಲಿಯೇ ಒಂದು ಬಲಿಷ್ಠ ರಾಷ್ಟ್ರವಾಗಬಹುದು. ಮತ್ತು ಮಕ್ಕಳೇ, ಈಗ ನಾವು ಭಾರತದ ಪ್ರಮುಖ ನದಿಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತದಲ್ಲಿ ಅನೇಕ ಮಹತ್ವದ ನದಿಗಳಿವೆ. ಉತ್ತರ ಭಾರತದ ನದಿಗಳಲ್ಲಿ ಸಿಂಧೂ ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ, ಇವು ಬಹಳಷ್ಟು ದೊಡ್ಡ ಪ್ರಮಾಣದ ನದಿಗಳಾಗಿವೆ. ನಾವು ಒಂದೊಂದು ತಿಳಿದುಕೊಳ್ಳೋಣ. ಸಿಂಧೂ ನದಿ. ಸಿಂಧೂ ನದಿಯು ಟಿಬೆಟಿನ ಕೈಲಾಸ ಪರ್ವತದಲ್ಲಿ ಉಗಮ ಹೊಂದಿದೆ. ಜಮ್ಮು ಕಾಶ್ಮೀರ ರಾಜ್ಯದ ಮೂಲಕ ನಮ್ಮ ಭಾರತ ದೇಶವನ್ನು ಈ ನದಿಯು ಪ್ರವೇಶಿಸುತ್ತದೆ. ಈ ನದಿಯ ಒಟ್ಟು ಉದ್ದ 2880 ಕಿಲೋಮೀಟರ್ ಉದ್ದವಾಗಿ ಹರಿದಿದೆ. ಆದರೆ ಭಾರತ ದೇಶದಲ್ಲಿ ಸಿಂಧೂ ನದಿಯು 709 ಕಿಲೋಮೀಟರ್ ಉದ್ದದಲ್ಲಿ ಹರಿದಿದೆ. ಭಾರತದಲ್ಲಿ ಸಿಂಧೂ ನದಿಗೆ 5 ಉಪನದಿಗಳಿವೆ. ಅವು ಪಂಜಾಬ್ ರಾಜ್ಯದಲ್ಲಿ ಇವೆ. ಅವು ಎಂದರೆ ಝೇಲಂ ನದಿ, ಚಿನಾಬ್ ನದಿ, ರಾವಿ ನದಿ, ಬಿಯಾಸ್ ನದಿ ಮತ್ತು ಸತ್ಲೇಜ್ ನದಿ. ಇವುಗಳಿಂದ ಪಂಜಾಬ್ ರಾಜ್ಯಕ್ಕೆ ಪಂಚ ನದಿಗಳ ರಾಜ್ಯವೆಂದು ಕರೆಯುತ್ತಾರೆ. ಸಿಂಧೂ ನದಿಯು ಕೊನೆಗೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಮತ್ತು ಮಕ್ಕಳೇ, ಈಗ ನಾವು ಗಂಗಾ ನದಿಯ ಕುರಿತು ಅಭ್ಯಾಸವನ್ನು ತಿಳಿದುಕೊಳ್ಳೋಣ. ಗಂಗಾ ನದಿ. ಗಂಗಾ ನದಿಯು ಹಿಮಾಲಯದ ಗಂಗೋತ್ರಿ ಎಂಬಲ್ಲಿ ಉಗಮ ಹೊಂದಿದೆ. ಇದು ಎರಡು ಹಿಮ ಪ್ರವಾಹಗಳ ಸಂಗಮದಿಂದ ನಿರ್ಮಾಣವಾಗಿರುತ್ತದೆ. ಅಲಕನಂದ ಮತ್ತು ಭಾಗೀರಥಿ ಎಂಬ ಎರಡು ಹಿಮ ಪ್ರವಾಹಗಳಿಂದ ಈ ನದಿಯು ಮುಂದೆ ಹರಿದು ದೇವಪ್ರಯಾಗದಲ್ಲಿ ಕೂಡಿಕೊಂಡು ಗಂಗಾ ನದಿಯಾಗಿ ಹರಿದಿದೆ. ಗಂಗಾ ನದಿಯ ಒಟ್ಟು ಉದ್ದ 2526 ಕಿಲೋಮೀಟರ್ ಇದೆ. ಇದು ಭಾರತದ ಅತ್ಯಂತ ಉದ್ದವಾದ ನದಿಯಾಗಿದೆ. ಗಂಗಾ ನದಿಯು ಪೂರ್ವಕ್ಕೆ ಹರಿಯುತ್ತಾ ಹೋಗಿ ಇದಕ್ಕೆ ಅನೇಕ ಉಪನದಿಗಳು ಕೂಡಿವೆ. ಈ ನದಿಯು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಿದಿದೆ. ಈ ನದಿಗೆ ಅನೇಕ ಉಪನದಿಗಳಿವೆ. ಇವು ಕೊನೆಗೆ ಗಂಗಾ ನದಿಯು ಬಂಗಾಲ ಉಪಸಾಗರವನ್ನು ಸೇರುತ್ತದೆ. ಈ ನದಿಯ ಉಪನದಿಗಳೆಂದರೆ ಯಮುನಾ ನದಿ, ಗೋಮತಿ ನದಿ, ಶಾರದಾ ನದಿ, ದಾಮೋದರ ನದಿ, ಗಂಡಕ ನದಿ, ರಾಮಗಂಗಾ ನದಿ, ಯಮುನಾ ನದಿ, ಹೀಗೆ ಹಲವಾರು ಉಪನದಿಗಳಿವೆ. ಮತ್ತು ಮಕ್ಕಳೇ, ಈಗ ಬ್ರಹ್ಮಪುತ್ರ ನದಿಯ ಬಗ್ಗೆ ಸ್ವಲ್ಪದರಲ್ಲಿ ತಿಳಿದುಕೊಳ್ಳೋಣ. ಬ್ರಹ್ಮಪುತ್ರ ನದಿ ಟಿಬೆಟಿನ ಮಾನಸ ಸರೋವರದಲ್ಲಿ ಡಂಗ್ ಎಂಬಲ್ಲಿ ಉಗಮವಾಗಿದೆ. ಅರುಣಾಚಲ ಪ್ರದೇಶದ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಈ ನದಿಯು ಒಟ್ಟು ಉದ್ದ 2900 ಕಿಲೋಮೀಟರ್ನಷ್ಟು ಉದ್ದವಾಗಿ ಹರಿದಿದೆ. ಆದರೆ ಭಾರತದಲ್ಲಿ 885 ಕಿಲೋಮೀಟರ್ ಉದ್ದವಾಗಿ ಹರಿದಿದೆ. ಇದು ಸಹಿತ ಮುಂದೆ ಅರುಣಾಚಲ ಪ್ರದೇಶ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಹರಿದು ಕೊನೆಗೆ ಬಂಗಾಳ ಉಪಸಾಗರವನ್ನು ಸೇರಿದೆ. ಈಗ ನಾವು ಮುಂದಿನ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ದಕ್ಷಿಣ ಭಾರತದ ನದಿಗಳಲ್ಲಿ ಪ್ರಾಮುಖ್ಯವಾಗಿ ಗೋದಾವರಿ ನದಿಯ ಬಗ್ಗೆ ಸ್ವಲ್ಪದರಲ್ಲಿ ತಿಳಿದುಕೊಳ್ಳೋಣ. ಗೋದಾವರಿ ನದಿ ಮಹಾರಾಷ್ಟ್ರ ರಾಜ್ಯದ ಸಹ್ಯಾದ್ರಿ ಪರ್ವತದ ನಾಸಿಕ ಜಿಲ್ಲೆಯ ತ್ರಂಬಕೇಶ್ವರದಲ್ಲಿ ಉಗಮ ಹೊಂದಿದೆ.
ದಕ್ಷಿಣ ಭಾರತದಲ್ಲಿಯೇ ಅತಿ ಉದ್ದವಾದ ನದಿಯೆಂದು ಇದನ್ನು ಗುರುತಿಸುತ್ತಾರೆ. ಗೋದಾವರಿ ನದಿಯು ಮಹಾರಾಷ್ಟ್ರ ಆಂಧ್ರಪ್ರದೇಶದ ಮೂಲಕ 1465 ಕಿಲೋಮೀಟರ್ ಉದ್ದದಷ್ಟು ಹರಿದಿದೆ. ಈ ನದಿಯು ಕೊನೆಗೆ ಆಂಧ್ರದ ಕಾಕಿನಾಡ ಎಂಬಲ್ಲಿ ಬಂಗಾಳ ಉಪಸಾಗರವನ್ನು ಸೇರುತ್ತದೆ. ಗೋದಾವರಿ ನದಿಯ ಉಪನದಿಗಳೆಂದರೆ ವೇನಗಂಗಾ, ಪ್ರಾಣಹಿತ, ಮಾಂಜ್ರಾ, ಹೀಗೆ ಹಲವಾರು ಉಪನದಿಗಳಿವೆ. ಮತ್ತು ಮಕ್ಕಳೇ, ಕೃಷ್ಣಾ ನದಿ. ಕೃಷ್ಣಾ ನದಿಯು ಮಹಾರಾಷ್ಟ್ರದ ಸಹ್ಯಾದ್ರಿ ಬೆಟ್ಟದ ಮಹಾಬಳೇಶ್ವರದಲ್ಲಿ ಉಗಮ ಹೊಂದಿದೆ. ಈ ನದಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶದಲ್ಲಿ ಹರಿದು ಒಟ್ಟು 1400 ಕಿಲೋಮೀಟರ್ನಷ್ಟು ಉದ್ದವಾಗಿ ಹರಿದಿದೆ. ಈ ನದಿಯು ಹರಿಯುತ್ತಾ ಹೋಗಿ ಕೊನೆಗೆ ಬಂಗಾಳ ಉಪಸಾಗರವನ್ನು ಸೇರುತ್ತದೆ. ಮತ್ತು ಮಕ್ಕಳೇ, ಕೃಷ್ಣಾ ನದಿಗೆ ಹಲವಾರು ಉಪನದಿಗಳು ಕೂಡಿವೆ. ಉದಾಹರಣೆಗಾಗಿ ಅವು ಕೊಯ್ನಾ ನದಿ, ವಾರಣಾ ನದಿ, ಪಂಚಗಂಗಾ ನದಿ, ಘಟಪ್ರಭಾ ನದಿ, ಮಲಪ್ರಭಾ ನದಿ, ಭೀಮಾ ನದಿ, ತುಂಗಭದ್ರಾ ನದಿ, ಹೀಗೆ ಹಲವಾರು ಕೃಷ್ಣಾ ನದಿಯ ಉಪನದಿಗಳಾಗಿವೆ. ಇವು ಒಟ್ಟು ಬಂಗಾಳ ಉಪಸಾಗರಕ್ಕೆ ಸೇರುತ್ತವೆ. ಮತ್ತು ಮಕ್ಕಳೇ, ಕೃಷ್ಣಾ ನದಿಗೆ ಆಂಧ್ರಪ್ರದೇಶದಲ್ಲಿ ನಾಗಾರ್ಜುನ ಸಾಗರ ಎಂಬ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕದ ಆಲಮಟ್ಟಿ ಎಂಬಲ್ಲಿ ಇದಕ್ಕೆ ಲಾಲ ಬಹದ್ದೂರ್ ಶಾಸ್ತ್ರಿ ಹೆಸರಿನ ಜಲಾಶಯ ಅಣೆಕಟ್ಟನ್ನು ಅಲ್ಲಿ ಕಟ್ಟಿದ್ದಾರೆ. ಮತ್ತು ಮಕ್ಕಳೇ, ಈಗ ನಾವು ಕಾವೇರಿ ನದಿಯ ಕುರಿತು ತಿಳಿದುಕೊಳ್ಳೋಣ. ಕಾವೇರಿ ನದಿಯು ದಕ್ಷಿಣ ಭಾರತದ ಗಂಗಾ ನದಿ ಎಂದು ಕರೆಯುತ್ತಾರೆ. ಈ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳ ತಲಕಾವೇರಿಯಲ್ಲಿ ಹುಟ್ಟಿದೆ. ಇದು ಒಟ್ಟು 805 ಕಿಲೋಮೀಟರಿನಷ್ಟು ಉದ್ದವಾಗಿ ಹರಿದಿದೆ. ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯದಲ್ಲಿ ಹರಿದು ಕೊನೆಗೆ ಬಂಗಾಳ ಉಪಸಾಗರವನ್ನು ಸೇರಿದೆ. ಮತ್ತು ಮಕ್ಕಳೇ, ಕಾವೇರಿ ನದಿಯು ಕರ್ನಾಟಕದಲ್ಲಿ ಒಟ್ಟು 380 ಕಿಲೋಮೀಟರ್ನಷ್ಟು ಹರಿದಿದೆ. ಕಾವೇರಿ ನದಿಗೆ ಮೈಸೂರಿನ ಹತ್ತಿರ ಕೃಷ್ಣರಾಜಸಾಗರ ಎಂಬ ಹೆಸರಿನ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಮತ್ತು ಮಕ್ಕಳೇ, ಈಗ ಭೀಮಾ ನದಿ. ಭೀಮಾ ನದಿಯು ಸಹಿತ ಒಂದು ದಕ್ಷಿಣ ಭಾರತದಲ್ಲಿ ದೊಡ್ಡ ನದಿ ಇದೆ. ಇದು ನಮ್ಮ ಸೋಲಾಪುರ ಜಿಲ್ಲೆಯ ಮುಖ್ಯ ನದಿಯಾಗಿದೆ. ಇದು ರಾಜ್ಯದಲ್ಲಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಭೀಮಾಶಂಕರದಲ್ಲಿ ಉಗಮ ಹೊಂದಿದೆ. ಇದರ ಒಟ್ಟು ಉದ್ದ 861 ಕಿಲೋಮೀಟರ್ನಷ್ಟು ಇದ್ದು ಕರ್ನಾಟಕದ ರಾಯಚೂರು ಜಿಲ್ಲೆಯ ದೇವಸುಗರ್ ಎಂಬಲ್ಲಿ ಕೃಷ್ಣಾ ನದಿಗೆ ಹೋಗಿ ಸೇರುತ್ತದೆ. ಮತ್ತು ಮಕ್ಕಳೇ, ಭೀಮಾ ನದಿಗೆ ಹಲವಾರು ಉಪನದಿಗಳಿವೆ. ಉದಾಹರಣೆಗಾಗಿ ಸೀನಾ ನದಿ, ನೀರಾ ನದಿ, ಮೂಳಾ ನದಿ, ಮೂಠಾ ನದಿ, ಇಂದ್ರಾಯಣಿ ನದಿ, ಹೀಗೆ ಭೀಮಾ ನದಿಗೆ ಹಲವಾರು ಉಪನದಿಗಳಿವೆ. ಅಷ್ಟೇ ಅಲ್ಲ, ಭೀಮಾ ನದಿಯ ಬಗ್ಗೆ ಹೇಳಬೇಕಾದರೆ ನಮ್ಮ ಸೋಲಾಪುರ ಜಿಲ್ಲೆಯ ಪಂಡರ್ಪುರ ತಾಲೂಕಿನಲ್ಲಿ ಪಂಡರ್ಪುರ ಹತ್ತಿರ ಭೀಮಾ ನದಿಗೆ ಚಂದ್ರಭಾಗಾ ನದಿ ಎಂದು ಕರೆಯುತ್ತಾರೆ. ಮತ್ತು ಮಕ್ಕಳೇ, ಇಲ್ಲಿಯವರೆಗೆ ನಾವು ನದಿಗಳ ಬಗ್ಗೆ ತಿಳಿದುಕೊಂಡೆವು. ಮತ್ತು ಮಕ್ಕಳೇ, ಇಲ್ಲಿಯವರೆಗೆ ನಾವು ಈ ಪಾಠದ ಕುರಿತು ಸರಿಯಾಗಿ ತಿಳಿದುಕೊಂಡೆವು. ಈಗ ನೀವು ಮನೆಯಲ್ಲಿ ಪುಸ್ತಕ ಓದುತ್ತಾ ಪುಸ್ತಕದ ಸಹಕಾರವನ್ನು ಪಡೆದು ಈ ವಿಡಿಯೋವನ್ನು ಪದೇ ಪದೇ ನೋಡಿ ಈ ಪಾಠದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳಿರಿ. ಮತ್ತು ಮಕ್ಕಳೇ, ಕೊನೆಯದಾಗಿ ನೀವು ಒಂದು ಉಪಕ್ರಮವನ್ನು ಮಾಡಿರಿ ಅಥವಾ ಬರೆಯಿರಿ. ಭೂಮಿಯಲ್ಲಿ ಅಂತರ್ಜಲ ಹೆಚ್ಚಿಸುವುದಕ್ಕಾಗಿ ನಾವು ಯಾವ ಯಾವ ಉಪಾಯ ಯೋಜನೆಗಳನ್ನು ಮಾಡಬೇಕು ಎಂಬುದರ ಕುರಿತು 10-15 ಸಾಲುಗಳಲ್ಲಿ ವಹಿಯಲ್ಲಿ ಬರೆಯಿರಿ. ಮುದ್ದು ಮಕ್ಕಳೇ, ಮತ್ತೆ ನಾವು ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಮುದ್ದು ಮಕ್ಕಳೇ.